SSLC ವಿದ್ಯಾರ್ಥಿಗಳ ವೆರಿ ವೆಲ್ಕಮ್ ಬ್ಯಾಕ್. ಸೊ ಈ ಸತಿ ಸ್ಟ್ರಿಕ್ಟಾಗಿ ಕರೆಕ್ಷನ್ ಮಾಡ್ತಾ ಕೆಲವೊಬ್ರು ಕೇಳ್ತಾ ಇದ್ರು. ಸೊ ಸ್ಟ್ರಿಕ್ಟ್ ಅಂತ ಏನಿಲ್ಲ, ಆಸ್ ಪರ್ ಆಸ್ ನಿಮ್ದು ಏನು ಒಂದು ಒಂದು ಆನ್ಸರ್ ಶೀಟ್ ಇರುತ್ತೆ, ಅವ್ರಿಗೊಂದು ಆನ್ಸರ್ ಬುಕ್ಲೆಟ್ ಕೊಟ್ಟಿರ್ತಾರೆ. ಅಂದರೆ ಈ ರೀತಿ ಕ್ವಶನ್ಗೆ ಆನ್ಸರ್ ಬಂದಿದ್ರೆ ಅಷ್ಟೇ ಅವರಿಗೆ ಮಾರ್ಕ್ಸ್ ಕೊಡಬೇಕಂತ ಇರುತ್ತೆ. ಆದರೆ ಈ ಸತಿ ವಿದ್ಯಾರ್ಥಿ ಯಾರು ಕೂಡ ಚಿಂತಿಸಬೇಡಿ, ಎಲ್ಲರೂ ಆಲ್ಮೋಸ್ಟ್ ಆಲ್ ಪಾಸ್ ಆಗ್ತೀರಾ. ಓಕೆ, ಸೊ ಯಾರು ಕೂಡ ಅಷ್ಟು ಸ್ಟ್ರಿಕ್ಟ್ ಏನು ಇರಲ್ಲ, ಸ್ವಲ್ಪ ಕ್ಯಾಶುವಲ್ ಆಗಿ ಇರುತ್ತೆ. ಸೊ ನಿಮಗೆ ಫ್ರೀಯಲ್ಲೇ ಸ್ವಲ್ಪ ಇದು ಮಾಡ್ತಾರೆ. ಆದರೆ ಇವಾಗ ಎಮ್ ಸಿ ಕ್ಯೂಸ್ ಅವಲ್ಲ ಅವೆಲ್ಲ ಏನು ಮಾಡಲಿಕ್ಕೆ ಬರಲ್ಲ, ಯಾಕಂದರೆ ಅದು ಆಸ್ ಪರ್ ಆಸ್ ಇದ್ರೂ ಇರುತ್ತೆ. ಬಟ್ ಸಬ್ಜೆಕ್ಟ್ ಇದು ಏನು ಥಿಯರಿಗತ್ತೆ ಜಗ್ಗಷ್ಟು ಬರೀತಿರಲ್ಲ ಓನಾಗಿ, ಅದ್ರ ಮೇಲೆ ಕೊಡ್ತಾರೆ ಮಾರ್ಕ್ಸ್. ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ದಾಟ್ಸ್ ಇಟ್ ವಿದ್ಯಾರ್ಥಿಗಳೇ. ಸೊ ಮುಂದಿನ ಸಿಗೋಣಂತೆ. ಸೊ ಸ್ಕಾಲರ್ಶಿಪ್ದು ರಿಸಲ್ಟ್ ಬಂದ ತಕ್ಷಣ ನಿಮ್ಗೆ ಹೇಳ್ತೀನಿ. ಸೊ ಇನ್ನೊಂದು ವಾರ ಅಷ್ಟೇ ನಿಮ್ದು ರಿಸಲ್ಟ್ಸ್ ಅನೌನ್ಸ್ ಆಗಲಿದೆ. ಸೊ ಇವಾಗೇನು ಕಲೆಕ್ಷನ್ಸ್ ಪೇಪರ್ ಆಗ್ತಾ ಇದ್ದಾವೆ. ಸೊ ಇವಾಗ ಆಲ್ಮೋಸ್ಟ್ ಆಲ್ ಒಂದು 30% ಪೇಪರ್ ಕರೆಕ್ಷನ್ ಆಗಿದ್ದಾವಂತೆ. ಸೊ ಇನ್ನೊಂದು 70% ಪೇಪರ್ ಕರೆಕ್ಷನ್ ಆಯ್ತಂದರೆ ನಿಮ್ದೆಲ್ಲರದ್ದು ರಿಸಲ್ಟ್ ಅನೌನ್ಸ್ ಆಗುತ್ತೆ. ಸೊ ಆಮೇಲೆ ಯಾರ್ಯಾರು ಎಲ್ಲರೂ ಟಾಪ್ ಬರ್ತೀರ ಅಂತ ಅನ್ಕೋತೀನಿ, ನೀವೆಲ್ಲರೂ ನ್ಯೂಸ್ ಪೇಪರ್ದಲ್ಲಿ ಎಲ್ಲ ಪ್ರಜಾವಾಣಿ, ವಿಜಯವಾಣಿ, ವಿಜಯ ಕರ್ನಾಟಕ, ಓಕೆ, ಇವೆಲ್ಲ ಪೇಪರಲ್ಲಿ ನಿಮ್ಮ ಹೆಸರು ಬರಲಿ, ನಿಮ್ಮ ಶಾಲೆ ಕೀರ್ತಿ ಒಂದು ಎತ್ತರಕ್ಕೆ ಬರಲಿ ಅಂತ ಆಶಿಸುತ್ತಾ ವಿಡಿಯೋಗೆ ಲೈಕ್ ಮಾಡಿ, ಯಾರು ಸಹ ನೋಡ್ತಾ ಇದ್ದಾರೆ ಅದರ ಜೊತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.